ನಮಸ್ತೆ ಗೆಳೆಯರೇ. 121 ವರ್ಷದ ಮಹಾಪುರುಷನ ಪಾದಗಳಿವು. ಇವರ ಹೆಸರು ಸುಧಾಕರ ಚತುರ್ವೇದಿ. 1897 ರಾಮನವಮಿ ಎಂದು ಇವರ ಜನನವಾಗುತ್ತೆ ಬೆಂಗಳೂರಿನ ಬಳೆಪೇಟೆಯಲ್ಲಿ. 11 ವಯಸ್ಸಿಗೆಲ್ಲ ಉತ್ತರ ಭಾರತದ ಪ್ರಸಿದ್ಧ ಕಾಂಗಡಿ ಗುರುಕುಲಕ್ಕೆ ಸೇರಿ 4 ವೇದಗಳನ್ನು ಅಧ್ಯಯನ ಮಾಡಿದವರಿವರು. ಹಾಗಾಗಿ ಇವರಿಗೆ ಬಂದ ಹೆಸರು ಚತುರ್ವೇದಿ. ಇವರು ಹುಟ್ಟು ಚತುರ್ವೇದಿ ಆಗಿರಲಿಲ್ಲ. ಇವರದು 4 ವೇದಗಳಲ್ಲಿ ಅನುಪಮ ಪಾಂಡಿತ್ಯ. ಭಗವಂತನ ಕುರಿತು ಸತ್ಯಾನ್ವೇಷಿಗಳಿಗೆ ಇವರು ಮಾರ್ಗದರ್ಶಕರಾಗಿದ್ದಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಹತ್ತಿರದಿಂದ ಕಂಡವರು. 1919 ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವನ್ನ ಪ್ರತ್ಯಕ್ಷವಾಗಿ ದರ್ಶಿಸಿದವರು. ಆ ಜಲಿಯನ್ ವಾಲಾ ಬಾಗ್ ವಿಚಾರವೆತ್ತಿದರೆ ಇಂದಿಗೂ ಅವರ ಕಣ್ಣಾಲಿಗಳು ಒದ್ದೆಯಾಗುತ್ತವೆ. ಸುಂದರವಾದ ತೋಟದಂತಿದ್ದ ಜಲಿಯನ್ ವಾಲಾ ಬಾಗ್ಗೆ ಸುತ್ತಲೂ 3 ಅಂತಸ್ತಿನ ಗೋಡೆ ಇತ್ತು. ಒಂದೇ ಬಾಗಿಲಿತ್ತು. ಅಂದು ಬ್ರಿಟಿಷರು ಮಾಡಿದ ಗೋಲಿಬಾರ್ನಿಂದಾಗಿ ಎಣಿಸಲಾರದಷ್ಟು ಭಾರತೀಯ ದೇಹಗಳು ಕೆಳಗುರುಳಿತ್ತು. ಬ್ರಿಟಿಷರು ವಾರ್ತಾಪತ್ರಿಕೆಗಳಿಗೆ ಕೊಟ್ಟ ಸಂಖ್ಯೆ ಸುಮಾರು 670 ಜನ ಸತ್ತಿದ್ದಾಗಿದ್ದರೆ ಇವರು ಕೊಡುವ ಸಂಖ್ಯೆ 1000 ಮೀರಿಯಿತ್ತು. ಏಕೆಂದರೆ ಮಹಾತ್ಮ ಗಾಂಧಿಯವರು ಇವರಿಗೆ ವೇದಗಳ ಪರಿಚಯ ಇದ್ದುದರಿಂದ ಆ ಹುತಾತ್ಮರ ದೇಹಗಳಿಗೆ ಸಂಸ್ಕಾರ ಮಾಡಲು ಇವರನ್ನು ನಿಯಮಿಸುತ್ತಾರೆ. ಇವರು ಅಂದಿನ ಸಂಸ್ಕಾರ ಮಾಡಿದ ಸಂಖ್ಯೆ 1000 ಮೀರಿಯಿತ್ತು ಎಂದು ಇವರ ಬಾಯಲ್ಲೇ ಕೇಳುವಂತಾಯಿತು. ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧಿಯವರ ಅನುಯಾಯಿಯಾಗಿ ಅವರ ಒಡನಾಟದಲ್ಲಿದ್ದರು. ಅವರ ಸ್ಟೆನೋ ಆಗಿದ್ದರು. ಮಹಾತ್ಮ ಗಾಂಧಿಯವರ ಬರವಣಿಗೆ ಮಹಾತ್ಮ ಗಾಂಧಿಯವರಿಗೆ ಓದೋಕ್ಕಾಗ್ತಾ ಇರಲಿಲ್ಲ. ಆ ಬರವಣಿಗೆಯ ಓದುವ ಸಾಮರ್ಥ್ಯ ಇವರಲ್ಲಿತ್ತು. ಇವರು ಲಾಹೋರಿನಲ್ಲಿದ್ದಾಗ ಭಗತ್ ಸಿಂಗನಿಗೆ ಪಾಠ ಹೇಳಿಕೊಡುತ್ತಿದ್ದರಂತೆ. ಗಣಿತ ಪಾಠ ಭಗತ್ ಸಿಂಗನಿಗೆ ಇವರಿಂದ ತುಂಬ ಇಷ್ಟವಾಗುತ್ತಿತ್ತಂತೆ. ಇವರು ಇಂದಿಗೂ ತಮ್ಮ ಬಾಗಿಲು ಮುಚ್ಚದ ಮನೆಯಲ್ಲಿ ವೇದ ಪಾಠಗಳನ್ನು ಪ್ರತಿ ಶನಿವಾರ ಸಂಜೆ ಆಕಾಂಕ್ಷೆಗಳಿಗೆ ಹೇಳುತ್ತಿರುತ್ತಾರೆ. ಪ್ರಸ್ತುತ ಇವರು ಬೆಂಗಳೂರಿನ ಜಯನಗರ 5 ಬ್ಲಾಕಿನಲ್ಲಿರುವ ಶ್ರೀಕೃಷ್ಣ ಸೇವಾಶ್ರಮ ಆಸ್ಪತ್ರೆಯ ಎದುರು ಸಾಲಿನಲ್ಲಿರುವ ಮನೆಯೊಂದರಲ್ಲಿ ವಾಸವಿದ್ದಾರೆ ಗೆಳೆಯರೇ. ಧನ್ಯವಾದ. ಅಹೋರಾತ್ರ. ಕಾಲು ಇವತ್ತಿಗೂ ನೋವಿದ್ಯಾ? ನೋವಿಲ್ಲ, ಹೊರಗಡೆ ಹೋಗೋದೇ ಇಲ್ಲ. ಮನೆ ಹೊರಗಡೆ ಒಂದು ಮಾಡಿ ಕೆಜ್ಜೆ ಹಾಕೊಳ್ತೇನೆ. ಅಂದ್ರೆ ಸತ್ಸಂಗ ಆದರೆ ಇಬ್ಬರ್ ತಗೊಂಡ್ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಕಾಲ ಇರುತ್ತೆ. ಇವತ್ತು ಯಾವ ಕೆಲಸ ನಿಂತಿಲ್ಲ. ಏನಾದರೂ ಹಿತವಚನ ಒಂದು ಒಂದು ಹೇಳಿ. ನಿಮ್ಮ ನಿಮಗೆ ಜಾಸ್ತಿ ತೊಂದರೆ ಮಾಡೋದಿಲ್ಲ. ಏನಾದರೂ ತಪ್ಪುಗಳಿದ್ರೆ ದೇವರು ನಂಬದವರಿಗೆ ಯಾವತ್ತು ಮೋಸ ಆಗಲ್ಲ. ಎಂತ ಮಾತು! ಮತ್ತೆ ಒಂದು ಮನಸ್ಸು ಮನಸ್ಸುದ್ದಿ ಇದ್ರೆ ಎಲ್ಲ ಕೆಲಸ ಸರಿಯಾಗಿ ಆಗುತ್ತೆ. ನೀವು ಹೇಗೆ ದಿನಾನ ಕಳಿತೀರಿ? ಮನಸ್ಸು ಕಷ್ಟ ಬಂದ್ರೆ ಸುಖ ಬರಲಿ. ಭಗವಂತ ಪರೀಕ್ಷೆ ಮಾಡಕ್ಕೆ ಬರಬೇಕು. ನಮ್ಮ ಆತ್ಮಶಕ್ತಿನ ಪರೀಕ್ಷೆ ಮಾಡಕ್ಕೆ ಕಷ್ಟ ಬರಬೇಕು. ಅವಾಗ ಹೇಳಬಾರ್ದು. ನೀವು ಹೇಗೆ ದಿನ ಕಳಿತೀರಿ? ನೀವು ನೋಡ್ತೀವಿ. ಒಂದಿನ ಒಂದು ಶಾಪ್ ಅನ್ಸುತ್ತೆ. ಬೆಳಗ್ಗೆ ಸಾಯಂಕಾಲ ಜನ ಬರ್ತದೆ ಅಂತ ಪಾಠಕ್ಕೆ, ಮತ್ತೆ ಬೇರೆ ಪ್ರಶ್ನೆಗಳು ಕೇಳೋದಕ್ಕೆ ಬರ್ತದೆ ಇರ್ತಾರೆ. ಮತ್ತೆ ಬೇರೆ ಕ್ಲಾಸ್ಗಳು ಮಾಡ್ತೀನಿ. ಇವಾಗ 3 ಗಂಟೆ ಮಕ್ಕಳು 4 ಜನ ಬೇರೆ ಪಾಠ. ಡಿ ವಿ ಗುಂಡಪ್ಪನವ್ರನ್ನ ನೋಡಿದ್ರ ನೀವು?
ಎಂತ ದೊಡ್ಡ ವ್ಯಕ್ತಿ ಅಲ್ಲ ಸರ್. ದೇವಯ್ಯಪ್ಪ ಮಾಡ್ತೇವೆ ಅಂತ ಹೇಳಿದರು. ರಾಮಸ್ವಾಮಯ್ಯ ಎಲ್ಲರ ಜೊತೆ ಇದ್ದಾರೆ ಪೂರ್ತಿನ ಸಮಕಾಲೀನರು ಅವರೆಲ್ಲ ಸಮಕಾಲೀನರು ನೀವೆಲ್ಲ. ಹೌದಲ್ಲ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು? ಹೌದು ಎಲ್ಲಾರು ಚಿಕ್ಕವರೇ. ವೆಂಕಟೇಶ ಅಯ್ಯಂಗಾರು ಚಿಕ್ಕವರೇ. ವಿಶ್ವೇಶ್ವರಯ್ಯನವರು ನಿಮ್ ಜೊತೆ ಅಲ್ಲ? ಹೌದಾ? ಆ ಮನುಷ್ಯನ ಕೋತಿ ಇಷ್ಟ. ಮತ್ತೆ ನನ್ನ ತಂದೆ ವಿಷಯದಲ್ಲಿ ಅವ್ರಿಗೆ ಒಳ್ಳೆ ಭಾವನೆ ಇರಲಿಲ್ಲ. ಯಾ ನಮ್ಮ ಅಪ್ಪ ಸುಮ್ಮನೆ ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿಕೊಂಡು ಕಾಲೇ ಹಾಕ್ತಾ ಇದ್ದ ವ್ಯರ್ಥವಾಗಿ ಈ ಮಾತಾಡೋದು. ನಾ ಹೇಳಿದೆ ನೀನು ಯೋಚನೆ ಮಾಡಿದ್ರೆ ನೀವು ಅವ್ರು ಹಾಗೆಲ್ಲ ಮಾಡಿದ್ರಲ್ಲಿ ನಿಮ್ಮಂತ ಒಳ್ಳೆ ಮಗ ಅವ್ರು ಹುಟ್ಟಿದ್ದು. ಎಂತ ಮಾತು, ಎಂತ ಮಾತು ನಿಮ್ದು, ಎಂತ ಮಾತು. ಹಾಗೇನು ಹಾಗೇನು ಅಂತ. ನೀವು ಶಿಶುನಾಳ ಶರೀಫರು ಅವ್ರ ಬಗ್ಗೆ ಎಲ್ಲ ಕೇಳಿದ್ರಲ್ಲ? ಮತ್ತೆ ನಾವು ಅವ್ರಿಗೂ ಹೆಚ್ಚು ವ್ಯತ್ಯಾಸ ಏನು ಹೇಳಲಿಲ್ಲ. ಒಂದು ಅಂದ್ರೆ ಅವರು ಇಂಡಸ್ಟ್ರೀಸ್ ಅದಕ್ಕೆ ಬಹಳ ಗಮನ ಕೊಡೋರು. ಕಬ್ಬಿಣದ ಕಾರ್ಖಾನೆ, ಪೇಪರ್ ಮಿಲ್ಲು, ಅದು ಇಲ್ಲು ಪೇಪರ್ ಮಿಲ್ಲು, ಸಾಬೂನು ಮಿಲ್ಲು. ನೀವೇನ್ ಕೆಲಸ ಮಾಡ್ತಿದ್ರಿ ನೀವು ತಾವು? ಒಳ್ಳೇದು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಗೊತ್ತಾ ನಿಮ್ಗೆ? ಬಂದು ಸಾಯಂಕಾಲ ಬೆಳಗೆರೆ ಕೃಷ್ಣಶಾಸ್ತ್ರಿ. ಸತ್ಯಕಾಮರು? ಸತ್ಯಕಾಮರು ಒಂದೇ ಸಹ ಮಾಡಿದ್ರು. ತಾವು ಮುಕುಂದೂರು ಸ್ವಾಮಿಗಳನ್ನ ನೋಡಿದ್ರಾ? ನಿಮಗೆ ಹೌದಾ? ಎಷ್ಟ್ ಚೆನ್ನಾಗಿ ಮಾತಾಡ್ತೀರಿ ಸರ್, ಮಗು ತರ ಮಾತಾಡ್ತೀರಿ ಸರ್. ಮಗು ತರ ನೀವು. ಯೋಗಿ ಶಿಷ್ಯರೇ ಕೃಷ್ಣಶಾಸ್ತ್ರಿಗಳೇ, ನೀವು ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀರಲ್ಲ, ಒಪ್ಪಿಗೆ ಇದೆ ಮಾಡಿ. ಆ ಒಂದು ವಿಷಯ ಹೇಳಿದೆ. ಯಾಕೆ ಅಂದ್ರೆ ಸುಮಾರು 90-97 ಜನ ಯೋಗಿಗಳು ಅಂತ ಅನಿಸ್ಕೊಂಡು ನಾನು ನೋಡಿದ್ದೀನಿ. 199 ಭಕ್ತರು ಹೆಸರು, ಲಕ್ಷಾಂತರ ಜನ ಶಿಷ್ಯರು. ದೇವಾ ಏನ್ ಪುಣ್ಯ ಮಾಡಿದೀನೋ, ನಿಮ್ ದರ್ಶನ ಆಯ್ತು. ಏನ್ ದೇವರ ಪುಣ್ಯ ಮಾಡಿದೀನೋ, ಇವತ್ತು ನಿಮ್ಮ ಪಾದ ದರ್ಶನ ಆಯ್ತು. ಇಷ್ಟ ಆಯ್ತಲ್ಲ, ಯಾವತ್ತು ನಾನು ದೇವಸ್ಥಾನಕ್ಕೆ ಚರ್ಚಿಗೆ ಮಸೀದಿಗೆ ಹೋಗೋಣಲ್ಲ. ಓ ನಿರಾಕಾಂಡ ಸರ್ವಕ್ಕ ಬರುವಂತ ಅವನ ಧ್ಯಾನ. ಭಗವಂತ ನಿರಾಕಾರ ಅಲ್ಲ, ಸರ್ವ ವ್ಯಾಪಕ ಅಂದ್ಮೇಲೆ ದೇವಸ್ಥಾನ ಏನು, ಮಸೀದಿ ಏನು, ಚರ್ಚ್ ಏನು, ನಮ್ಮನೇನು ದೇವಸ್ಥಾನ. ಕಲೆ ಕಲೆ ದೊಡ್ಡದಲ್ಲ, ಕಲೆ ಕಲೆ ಕಲೆಗಾಗಿ ನಾವು ಬೆಲೆ ಕೊಟ್ಟೆ ಕೊಡ್ತೇವೆ. ಹಳೆ ಬೆಳ್ಳೋದೆಲ್ಲ ನಾನು ಹೋಗ್ತೇನೆ. ನೋಡಿದಿರ ನೀವು ಎಷ್ಟೋ ಸಲ ಹಾಸನದಲ್ಲಿ ನಾವು ಬಾಲ್ಯ ಕಲಿದ್ದು. ಓ ಹಾಸನ ಹತ್ತಿರದಲ್ಲ ಅದೆಲ್ಲ. ದೇವಾ ಪಾಕಿಗೆ ಬರ್ತಾ ಇದೀಗ ನೀವು ನಾಳೆ ಸಾಯಂಕಾಲ. ಎಂತ ಅದ್ಭುತ ವ್ಯಕ್ತಿ, ದೇವರು ತುಂಬಾ ಅರ್ಥ ಆಗ್ಬಿಟ್ಟಿದೆ ಅಲ್ಲ ನಿಮ್ಗೆ. ಎರಡೇ ಅಂದ್ರೆ ದೇವರ ಭಕ್ತಿ, ಆತ್ಮವಿಶ್ವಾಸ.